ನೋಡೋಣ ನಿನಗೂ ಇದೆ ನನಗೂ ಇದೆ ಅಂತ ಹೇಳಿದರು ಹೇಳಬೇಕಾದ್ರೆ ಕಂಡೀಷನ್ ಹಾಕಿರಲಿಲ್ಲ ಎಲ್ಲರಿಗೂ ಸಿಗುತ್ತಿದ್ದು ನಿನಗೂ ಸಿಗುತ್ತೆ ನನಗೂ ಸಿಗುತ್ತೆ ಅಂತ ಹೇಳಿದರು ನೋಡೋಣ ಯಾರಿಗೆ ಕೊಡ್ತಾರೆ ಏನು ಮಾಡ್ತಾರೆ ಅಂತ ನೋಡ್ತಿ ನೋಡೋಣ ಈ ಈಗಲೇ ಟೀಕೆ ಮಾಡೋದಕ್ಕೆ ಕಾಲ ಅಲ್ಲ ಆದರೆ ದುಃಖದ ಸಂಗತಿ ಏನು ಅಂದರೆ ನಾ ಕಷ್ಟಪಟ್ಟು ನಮಗಿದ್ದಂಥ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವಿವಿಧ ಅನುದಾನವನ್ನು ಚಿಕ್ಕಮಗಳೂರಿಗೆ ಮಂಜೂರು ಮಾಡಿಸಿದ್ವಿ ಒಂದೇ ಒಂದು ಆದೇಶದಲ್ಲಿ ಆ ಎಲ್ಲ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾರೆ ಕೆಲವು ಅರ್ಧಂಬರ್ಧ ಕೆಲಸ ಆಗಿದ್ದಾವೆ ಕೆಲವು ಇನ್ನೂ ಕೆಲಸ ಸ್ಟಾರ್ಟ್ ಆಗಿಲ್ಲ ಕೆಲವು ಮುಕ್ತಾಯದ ಹಂತಕ್ಕೆ ಬಂದಿದ್ದಾವೆ ಪೇಮೆಂಟ್ ಕೊಟ್ಟಿಲ್ಲ ಒಂದೇ ಆದೇಶದಲ್ಲಿ ಇದೆಲ್ಲವನ್ನು ನಿಲ್ಲಿಸಿದ್ದಾರೆ ಯಾವಾಗಲೂ ಒಂದು ಗಾದೆ ಮಾತಿದೆ ಕುಂಬಾರನಿಗೆ ಮಡಿಕೆ ಮಾಡಬೇಕಾದ್ರೆ ಒಂದು ವರ್ಷ ತೊಗೊಳುತ್ತೆ ಆದರೆ ದೊಣ್ಣೆ ತಗೊ ದೊಣ್ಣೆಗೆ ಒಂದು ನಿಮಿಷ ಸಾಕಾಗುತ್ತೆ ಅದನ್ನ ಹೊಡೆದಾಕೋಕ್ಕಿದೆ ನಾವು ಕಷ್ಟಪಟ್ಟು ಹತ್ತಾರು ಬಾರಿ ತಿರುಗಿ ಕೇಂದ್ರ ರಾಜ್ಯ ತುಂಬ ಓಡಾಡಿ ಯಾವ ಕೆಲಸವನ್ನು ಮಂಜೂರು ಮಾಡಿಸಿ ಸ್ಯಾಂಕ್ಷನ್ ಮಾಡಿಸಿದ್ದೋ ಅದನ್ನು ಕೇವಲ ಒಂದು ಆದೇಶದಲ್ಲಿ ಅದನ್ನೆಲ್ಲ ಸ್ಥಗಿತಗೊಳಿಸಿದ್ದಾರೆ ಚಿಕ್ಕಮಗಳೂರು ಮಲೆನಾಡು ಜಿಲ್ಲೆ ಮುಂದಿನ ತಿಂಗಳಿಂದ ಮಳೆಗಾಲ ಪ್ರಾರಂಭ ಆಗುತ್ತೆ ಮಳೆಗಾಲದೊಳಗೆ ಎಷ್ಟೋ ಕೆಲಸ ಮುಗಿಸ್ಬೇಕು ಮುಗಿಸೋ ಜವಾಬ್ದಾರಿ ಈಗ ಕಾಂಗ್ರೆಸ್ನ ಶಾಸಕರಿಗೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬಿ ಜೆ ಪಿ ಯಾವ ಶಾಸಕರು ಇಲ್ಲ ನಾವು ಒಳ್ಳೆಯ ಕೆಲಸ ಮಾಡಿಯೂ ಕೂಡ ಜನರ ವಿಶ್ವಾಸವನ್ನು ಗಳಿಸೋದ್ರೊಳಗೆ ವಿಫಲರಾಗಿದ್ದೀವಿ ಈಗ ಜವಾಬ್ದಾರಿ ಕಾಂಗ್ರೆಸ್ಸಿಂದಿದೆ ನಿಮಗೆ ನೀವು ಹೊಸ ಕಾಮಗಾರಿ ಮಂಜೂರು ಮಾಡಿಸೋದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಹಳೆ ಕಾಮಗಾರಿ ರದ್ದಾಗದಂತೆ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಮೇಲೆ ಇದೆ ಹಳೆ ಕಾಮಗಾರಿಯನ್ನು ರದ್ದಾಗದಂತೆ ನೋಡಿಕೊಂಡು ಪೂರ್ಣಗೊಳಿಸಿ ಹೊಸ ಕಾಮಗಾರಿಯನ್ನು ಮಂಜೂರು ಮಾಡಿಸಿ ಮುಂದಿನ ಐದು ವರ್ಷ ಜೊತೆಗೆ ನೀವು ರಿಪೋರ್ಟ್ ಕಾರ್ಡ್ ಕೊಡಬೇಕಾದ್ರೆ ನಾನು ಇಂತಿಂಥದ್ದು ಕೆಲಸ ಮಾಡಿಸಿದ್ದೀನಿ ಅಂತ ರಿಪೋರ್ಟ್ ಕಾರ್ಡು ಕೊಡಬೇಕಾಗತ್ತೆ ನೋಡೋಣ ಈಗಲೇ ಕಾಮೆಂಟ್ಸ್ ಮಾಡೋದು ಅದು ಸೂಕ್ತವಾಗಿರೋ ಸಂಗತಿಯಲ್ಲ ಎಚ್ಚರಿಸೋ ಕೆಲಸನಷ್ಟೇ ಮಾಡ್ತಾಯಿದ್ದೀನಿ ನಿನ್ನೆ ಒಂದು ಬಹಿರಂಗ ಪತ್ರದ ಮೂಲಕ ಅವ್ರಿಗೆ ನೆನಪು ಮಾಡ್ಕೊಳ್ಳೋ ಕೆಲಸನ ಮಾಡಿದ್ದೇನೆ ಇನ್ನು ನೋಡ ನೋಡಿ ಏನು ಮಾಡ್ತಾರೆ ನೋಡೋಣ ಗ್ಯಾರಂಟಿ ಕಾರ್ಡಿನ ಭರಪೂರ ಆಶ್ವಾಸನೆ ಕೊಟ್ಟಿದ್ದಾರೆ ಜನಮನೆ ಮನೆ ಮನೆಗೆ ಹೋಗಿ ನಂಬಿಸಿದ್ದಾರೆ ಎಷ್ಟು ಕೊಡ್ತಾರೆ ಏನು ಕೊಡ್ತಾರೆ ಯಾವಾಗ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಇದೆಲ್ಲವನ್ನೂ ಕೂಡ ನಾವು ಕಾದ್ ನೋಡ್ತೀವಿ ಅವರು ಮಾತಿನ ಪ್ರಕಾರ ನಿನಗೂ ಇದೆ ನನಗೂ ಇದೆ ಯಾವ ಕಂಡೀಷನು ಇಲ್ಲ ಅಂತೇಳಿದ್ರು ಕಂಡೀಷನ್ ಇಲ್ಲದೆ ಕೊಡಬೇಕು ಕಂಡೀಷನ್ ಹಾಕಿದರೆ ಕೊಡದೇ ಇದ್ದರೆ ಆಗ ಮುಂದೇನು ಮಾಡೋದಿಲ್ಲ ಜನ ಅಲ್ಲಲ್ಲಲ್ಲಿ ಈಗ ಟಿಕೆಟ್ ತಗಳದಲ್ಲೇ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಲ್ ಕಲೆಕ್ಟ್ರ್ ಹತ್ರ ನನಗ್ಯಾಕೆ ಬಿಲ್ ಕೊಡ್ತೀಯಾ ಎಲ್ಲ ಫ್ರೀ ಅಂತ ಹೇಳಿಲ್ವಾ ಅಂತ ಮೆಸ್ಕಾಂ ಕೆ ಇ ಬಿಲ್ ಕಲೆಕ್ಟ್ರಿಗೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ನೋಡುವ ಕಾದ್ ನೋಡುವ ಇಷ್ಟು ಬೇಗ ಏನು ಹೇಳೋಕ್ಕೆ ಸೂಕ್ತ ಅಲ್ಲ ನೋಡಿ ನಮಗೆ ಒಂದು ಅನಿವಾರ್ಯತೆ ಇತ್ತು ಬಿ ಜೆ ಪಿ ಆಡಳಿತದಲ್ಲಿದ್ದಾಗ ನಮಗೆ ಮೆಜಾರ್ಟಿ ಇರಲಿಲ್ಲ ಮೆಜಾರ್ಟಿ ಇಲ್ಲದೇ ಇದ್ದದ ಕಾರಣಕ್ಕೆ ಬೇರೆಯವ್ರನ್ನ ಕರ್ಕೊಂಡು ಬಂದು ಸರ್ಕಾರ ನಡೆಸುವಂಥ ಅನಿವಾರ್ಯತೆಯಲ್ಲಿ ಅವ್ರಿಗೆ ಕೊಡಬೇಕಾದಂಥ ಸ್ಥಿತಿಯಲ್ಲಿ ನಮಗೆ ಸಾಮಾಜಿಕ ನ್ಯಾಯವಾಗಲಿ ಪ್ರಾದೇಶಿಕ ನ್ಯಾಯವಾಗಲಿ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಕಾಂಗ್ರೆಸ್ಗೀಗ ಭರಪೂರ್ವವಾಗಿರೋ ಮೆಜಾರ್ಟಿ ಕೊಟ್ಟಿದ್ದಾರೆ ನೂರ ಮೂವತ್ತೈದು ಸೀಟಿನ ಸಾಮಾನ್ಯನ ನೂರ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ಎಲ್ಲ ಗೆಲ್ಸ್ ಕೊಟ್ಟಿದ್ದಾರೆ ಎಲ್ಲ ಜಾತಿ ಜನಾಂಗ ಕೊಟ್ಟಿದ್ದಾರೆ ಇಷ್ಟಾದಮೇಲೂ ಕೂಡ ಪ್ರಾದೇಶಿಕವಾಗಿ ನ್ಯಾಯ ಕೊಟ್ಟಿಲ್ಲ ಉಡುಪಿ ಯಾರೂ ಮಂತ್ರಿಗಳಿಲ್ಲ ದಕ್ಷಿಣ ಕನ್ನಡ ಯಾರೂ ಮಂತ್ರಿಗಳಿಲ್ಲ ಕೊಡಗು ಯಾರೂ ಮಂತ್ರಿಗಳಿಲ್ಲ ಚಿಕ್ಕಮಗಳೂರು ಯಾರೂ ಮಂತ್ರಿಗಳಿಲ್ಲ ಹೀಗೆ ಹಾವೇರಿ ಜಿಲ್ಲೆ ಯಾರು ಮಂತ್ರಿಗಳಿಲ್ಲ ಹಾಸನ್ ಜಿಲ್ಲೆ ಯಾರೂ ಮಂತ್ರಿಗಳಿಲ್ಲ ಹೀಗೆ ಹಲವು ಜಿ ಜಿಲ್ಲೆಗಳಿಗೆ ಇವರು ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ ನನಗೆ ಗೊತ್ತಿರೋಂಗೆ ವಿಜಯನಗರ ಜಿಲ್ಲೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಯಾರಿಗೂ ಕೊಪ್ಪಳ ಜಿಲ್ಲೆಗೂ ಬಹುತೇಕ ಯಾರಿಗೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಹೀಗೆ ಬಹುತೇಕ ಜಿಲ್ಲೆಗಳಿಗೆ ಅವರು ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ ಈ ಮಂತ್ರಿ ಸ್ಥಾನವನ್ನು ಕೊಡದಿರೋದನ್ನು ನೋಡಿದಾಗ ನಮ್ಮ ಜಿಲ್ಲೆ ಜನರಿಗೂ ನಿರಾಸೆ ಆಗಿದೆ ರಾಜ್ಯದ ಹಲವು ಜಿಲ್ಲೆಗಳು ನಿರಾಶೆ ಆಗಿದೆ ಜನರಿಗೆ ಇನ್ನು ಯಾರ ಮೂಲಕ ಅಹವಾಲು ಕೇಳ್ತಾರೆ ಏನು ಕೊಡಬೇಕು ಮತ್ತು ಕಾಂಗ್ರೆಸ್ಸು ಹಿಂದೆಯೂ ಅನ್ಯಾಯ ಮಾಡಿತ್ತು ನಮ್ಮ ಜಿಲ್ಲೆಗೆ ನಾವು ಹಿಂದೆ ಎರಡು ಸಾವಿರದ ಹದ್ ಹನ್ನೆರಡು ಹದಿಮೂರರಲ್ಲಿ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಿಸಿದಾಗ ಆರು ವರ್ಷ ಒಂದು ರೂಪಾಯಿ ಹಣ ಕೊಡದಲ್ಲೇ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಮೆಡಿಕಲ್ ಕಾಲೇಜಿಗೆ ಅವರು ಅನ್ಯಾಯ ಮಾಡಿದರು ಈಗಲೂ ಮಂತ್ರಿ ಸ್ಥಾನವೂ ಕೊಡದೇ ಇರೋದು ನೋಡಿದಾಗ ನಮಗೇನೋ ಅವರಿಂದ ಭಾಳ ದೊಡ್ಡ ನಿರೀಕ್ಷೆ ಮಾಡ್ಬೋದು ಅಂತ ನನಗನ್ನಿಸ್ತಾ ಇಲ್ಲ ಈಗ ಎಲ್ಲವೂ ಇದ್ದಾಗಲೂ ಕೂಡ ಅಲ್ಲಿ ತನ್ ಗುಂಪಿನವರಾಗಬೇಕು ತನ್ ಗುಂಪುನವರಾಗಬೇಕು ಅನ್ನೋದ್ರೊಳಗಡೆ ಹಲವು ಜಿಲ್ಲೆಗಳನ್ನು ಕಣ್ಗಡಿಸಿರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಈ ಜಿಲ್ಲೆಗೆ ಅಭಿವೃದ್ಧಿಲು ನ್ಯಾಯ ಕೊಡೋಲ್ಲ ರಾಜಕೀಯವಾಗೂ ನ್ಯಾಯ ಕೊಡಲ್ಲ ಅಂದ್ರಾಗ ಜನನು ಯೋಚನೆ ಮಾಡ್ತಾರೆ ಇವ್ರನ್ನ ಗೆಲ್ಸಿ ತಪ್ಪು ಮಾಡಿದ್ವಿ ಅಂತ ಅನ್ನೋದಕ್ಕೆ ಭಾಳ ದಿನ ಏನು ಬೇಕಾಗಲ್ಲ